ಇಂದು ಸಂಜೆ ಪರಿಷತ್ ಸ್ಥಾನಕ್ಕೆ ಸೌದಿ ರಾಜೀನಾಮೆಯನ್ನು ಕೊಡೋದು ಬಹುತೇಕ ಖಚಿತ ಪರಿಷತ್ ಸಭಾಪತಿ ಹೊರಟ್ಟಿ ಬಳಿ ಸಮಯ ಕೇಳಿದ್ದಾರೆ ಮಾಜಿ ಡಿಸಿಎಂ ಇವತ್ತು ಸಂಜೆ 6 ಗಂಟೆಗೆ ರಾಜೀನಾಮೆ ನೀಡಲು ಸಮಯ ನಿಗದಿಯಾಗಿದೆ 6 ಗಂಟೆಗೆ ಫಿಕ್ಸ್ ಆಗಿದೆ ಟೈಮ್ ಮುಹೂರ್ತ ಸಂಜೆ ಬಸವರಾಜ್ ಹೊರಟ್ಟಿ ಅವರನ್ನು ಭೇಟಿ ಮಾಡಿ ಸೌದಿ ರಾಜೀನಾಮೆ ಕೊಡುವಂತ ಸಾಧ್ಯತೆಗಳಿದ್ದಾವೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ಸೌದಿ ರಿಸೈನ್ ಮಾಡಲಿದ್ದಾರೆ ಕುತೂಹಲ ಮೂಡಿಸಿದೆ ಲಕ್ಷ್ಮಣ್ ಸೌದಿ ನಡೆ ಯಾಕೆ ಕುತೂಹಲ ಅಂತ ಹೇಳಿದ್ರೆ ಈಗ ನೋಡಿ ಬಿಜೆಪಿಯ ಕಟ್ಟಾಳವರು ಅವರನ್ನ ಮನವೊಲಿಸುವಂತ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಆಗಲಿಲ್ಲ ಆದರೆ ಸ್ಥಳೀಯ ಮಟ್ಟದಲ್ಲಿ ಆಯಿತು ಬಿಎಲ್ ಸಂತೋಷ್ ಕರೆ ಮಾಡಿದ್ರು ಕೂಡ ಅವರು ಸ್ವೀಕಾರ ಮಾಡಿಲ್ಲ ಈಗ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಮೂರು ಕ್ಷೇತ್ರಗಳು ಖಾಲಿ ಇದ್ದಾವೆ ಅಲ್ಲಿ ಎಲ್ಲಾದರೂ ಒಂದು ಕ್ಷೇತ್ರ ಕೊಡಬೇಕು ಅಥವಾ ನಾಗಠಾಣ ಅವರು ಕೊಡಬಹುದು ಅನ್ನುವಂತ ಚರ್ಚೆಗಳು ಆಗ್ತಾ ಇದೆ ಇನ್ನೂ ಕೂಡ ಈ ಕ್ಷಣದವರೆಗೂ ಆಗ್ತಾ ಇದೆ ಅವರು ಮನವೊಲಿಸುವಂತ ಪ್ರಯತ್ನ ನಡೆಯತಾನೆ ಇದೆ ಒಂದಲ್ಲ ಒಂದು ರೀತಿಯಲ್ಲಿ ಹಾಗಾಗಿನೇ ಸಂಜೆ ಹೊತ್ತಿಗೆ ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತಂದ್ರೆ ಸಹಜ ಈಗ ಸೌದಿಯವರು ಬಿಜೆಪಿ ಅಂತ ತೋರಿತಾ ಇದ್ದಾರೆ ಅಂತಂದ್ರೆ ಅದು ಕಾಂಗ್ರೆಸ್ ನಿಂದ ಅವರಿಗೆ ಆಹ್ವಾನ ಹೋಗಿದ್ದು ಹೌದು ಅವರನ್ನ ಕರೀತಾ ಇದ್ದಾರೆ ಚಂದ್ರರಾಜ್ ಹಟ್ಟಿಹೊಳಿಗೆ ಹಟ್ಟಿಹೊಳಿ ಜೊತೆಗೆ ಅವರು ಬಂದಿದ್ದಾರೆ ಆದರೆ ಅವರ ನಿರ್ಧಾರ ಫೈನಲ್ ಆಗಿದೆ ಆದರೂ ಕೂಡ ಇನ್ನೂ ಹಾಗೆ ಇದೆ